ಹಾಯ್, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕ ಟಿ ವಿಗೆ ಸ್ವಾಗತ. ನಾನು ಓಂ. ಕೋವಿಡ್ ಮುಗ್ದೇ ಹೋಯ್ತಾ? ಮೂರನೇ ಅಲೆ ಯಾವ ಹಂತದಲ್ಲಿದೆ? ಇನ್ನು ಬರೋದೇ ಇಲ್ವಾ? ಯಾಕೆಂದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಸುದ್ದಿಗಳಲ್ಲಿ, ಬೇರೆ ಬೇರೆ ರೀತಿಯ ಸಮಾಜದ ಒಂದು ಹ್ಯಾಪ್ನಿಂಗ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕೋವಿಡ್ ಏನಾಯಿತು ಹಾಗಾದರೆ? ಈಗ ಇಲ್ವಾ? ಒಂದಷ್ಟು ಜನ ಅದನ್ನು ಟ್ರಾಲ್ ಮಾಡ್ತಾಯಿದ್ದಾರೆ. ಏನೋ ದೊಡ್ಡ ದೊಡ್ಡ ಸುದ್ದಿಗಳು ಬಂದರೆ ಕೋವಿಡ್ ಗೊತ್ತೇ ಆಗಲ್ಲಪ್ಪ, ಮರ್ತೋಗ್ಬಿಡುತ್ತೆ, ಕೋವಿಡ್ ಇಲ್ವಾ ಹಂಗಾದ್ರೆ, ಈಗ ಕೊರೋನಾ ಇಲ್ವಾ ಇವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಅದರ ಕುರಿತಾಗಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀವಿ. ನೀವ್ಯಾರಾದರೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಇಂಥ ಒಳ್ಳೊಳ್ಳೆ ಸುದ್ದಿಗಳನ್ನ ಕರ್ನಾಟಕ ಟಿ ವಿ ನಿಮಗೆ ಆಗ ಕೊಡ್ತಾನೆ ಇರುತ್ತೆ, ನಿಮಗೆ ಮಾಹಿತಿನ ಕೊಡ್ತಾ ಇರುತ್ತೆ, ಜೊತೆಗೆ ಜ್ಞಾನವನ್ನು ತುಂಬ್ತಾ ಇರುತ್ತೆ. ಜಗತ್ತಲ್ಲಿ ಇಲ್ಲಿವರೆಗೂ ಕೋವಿಡ್ ಸೋಂಕಿಗೊಳಗಾದವರು 41,71,00,000 ಜನರು. ಭಾರತದಲ್ಲಿ 4,27,00,000 ಜನರು. ಇನ್ನು ಸದ್ಯ ಸಕ್ರಿಯ ಪ್ರಕರಣಗಳು, ಅಂದರೆ ಈಗಲೂ ಕೋವಿಡ್ ಪಾಸಿಟಿವ್ ಆಗಿ ಇರುವಂಥವರು, ಅದು ಕ್ವಾರಂಟೈನಲ್ಲಿರ್ಬೋದು ಅಥವಾ ಟ್ರೀಟ್ಮೆಂಟಲ್ಲಿ ಇರುವಂಥವರು, ಜಗತ್ತಲ್ಲಿ 7,12,00,000 ಜನ ಈಗಲೂ ಕೂಡ ಕೋವಿಡ್ ಪಾಸಿಟಿವ್ ಆಗಿ ಟ್ರೀಟ್ಮೆಂಟಲ್ಲಿ ಇಲ್ಲಾಂದರೆ ಕ್ವಾರಂಟೈನಲ್ಲಿದ್ದಾರೆ. ಭಾರತದಲ್ಲಿ ಇನ್ನೂ ಕೂಡ ಏನು 3,70,00,000 ಜನರು ಸಕ್ರಿಯ ಪ್ರಕರಣಗಳು ಇನ್ನೂ ಕೂಡ ಇದೆ ಅನ್ನೋಂಥದ್ದು. ಇನ್ನು ಗುಣಮುಖರಾಗಿರೋದು ನೋಡಿದರೆ ನಿಜವಾಗ್ಲೂ ನಾವು ಖುಷಿ ಪಡಬೇಕು, ಕೊರೋನಾ ಹೊರಟೋಗಿದೆ ಅಂತ ಹೇಳ್ಬೋದು. ಅಂತ ಏನು ಆತಂಕ ಇಲ್ಲ, ಭಯ ಪಡಬೇಕಾಗಿಲ್ಲ, ಎಚ್ಚರಿಕೆ ಇರಬೇಕಷ್ಟೇ ಅನ್ನೋದು. ಇಲ್ಲಿ ಜಗತ್ತಲ್ಲಿ 34,00,000,000 ಜನ ಈಗಾಗಲೇ ಗುಣಮುಖರಾಗಿದ್ದಾರೆ. ಇಲ್ಲಿವರೆಗೂ ಆಗಿರೋದು ಅಂದರೆ ಕೊರೋನಾ ಆಗಿದ್ದು 41,00,000,000 ಆದರೆ 34,00,000,000 ಜನರು ಗುಣಮುಖರಾಗ್ಬಿಟ್ಟಿದ್ದಾರೆ ಆಗಲೇ. ಸೊ ಏನು ಅಂತ ಚಿಂತೆ ಮಾಡೋಂಥ ಅಗತ್ಯ ಇಲ್ಲ ಅನ್ನೋದನ್ನು ಈ ಏನು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಭಾರತದಲ್ಲಿ 4.18 ಕೋಟಿ ಜನರು ಈಗಾಗಲೇ ಗುಣಮುಖರಾಗಿದ್ದಾರೆ. ಸಾವುಗಳು ಎಷ್ಟಾಗಿದೆ ಈ ಕೊರೋನಾದಿಂದ ಆದಂಥ ಸಾವುಗಳ ಲೆಕ್ಕಾಚಾರ ಕೊಡೋದಾದರೆ, ಜಗತ್ತಿನಲ್ಲಿ 58,61,000 ಸಾವುಗಳು ಸಂಭವಿಸಿದೆ ಕೊರೋನಾದಿಂದ. ಭಾರತದಲ್ಲಿ 5,09,000 ಸಾವುಗಳು ಕೊರೋನಾದಿಂದ ಸಂಭವಿಸಿದ್ದು. ಹೆಚ್ಚು ಸಾವುಗಳು ಭಾರತದಲ್ಲಿ ಆಗಿರೋದು ಅಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ, ಅದು 1,43,000 ಸಾವುಗಳು ಅಂತ. ಇನ್ನು ಕೇರಳದಲ್ಲಿ 62,681 ಸಾವುಗಳು ಅನ್ನೋಂಥ ಅಂಕಿಅಂಶ ಇದೆ. ತಮಿಳುನಾಡಿನಲ್ಲಿ 37,946 ಸಾವು ಸಂಭವಿಸಿದೆ ಕೊರೋನಾದಿಂದ. ಸದ್ಯಕ್ಕೆ ಜಗತ್ತಿನಲ್ಲಿ ಎಲ್ಲಿ ಹೆಚ್ಚು ಕೊರೋನಾ ಸಕ್ರಿಯ ಪ್ರಕರಣಗಳಿದೆ ಅಂತ ಹೇಳಿದರೆ, ಅಮೆರಿಕದಲ್ಲಿ 2,81,00,000 ಸಕ್ರಿಯ ಪ್ರಕರಣಗಳು ಇನ್ನೂ ಕೂಡ ಇದೆ. ಇನ್ನು ಫ್ರಾನ್ಸ್ ದೇಶದಲ್ಲಿ 41,46,000 ಪ್ರಕರಣಗಳಿನ್ನೂ ಇದೆ. ಇನ್ನು ಜರ್ಮನಿಯಲ್ಲಿ 35,82,000 ಸಕ್ರಿಯ ಪ್ರಕರಣಗಳಿದೆ. ಹಾಗೆ ನೋಡಿದರೆ ನಮ್ಮ ದೇಶ ಏನು ಆ ಟಾಪ್ 3ಯಲ್ಲೇನೂ ಇಲ್ಲ. ಹಾಗಂತ ನಾವು ಏನೂ ಇಲ್ಲ, ಎಲ್ಲವೂ ಮುಗಿದೋಯ್ತು, ಮಾಸ್ಕ್ ಹಾಕೋದೇನು ಬೇಡ ಅಂತ ಎಚ್ಚರಿಕೆ ಇಲ್ಲದೇ ಕಾಲ ಕಳೀಲಬಾರ್ದು. ಸೊ ಕೊರೋನಾದ ಬಗ್ಗೆ ಸಹಜವಾಗಿಯೇ ಅದು ಸಂಪೂರ್ಣ ಹೋಯಿತು. ಈಗೇನು ಪೋಲಿಯೋ 2011 ಪೋಲಿಯೋ ಮುಕ್ತ ಈ ದೇಶ ಅಂತ ಹೇಳಿದರೂ ಕೂಡ, ಇಡೀ ದೇಶವನ್ನು ಪೋಲಿಯೋ ಮುಕ್ತ ಅಂತ ಅನೌನ್ಸ್ ಮಾಡಿದರೂ ಕೂಡ ಈಗಲೂ ಪೋಲಿಯೋ ಕೊಡ್ತಾನೆ ಇದ್ದಾರೆ. ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸ್ತಾನೆ ಇರ್ತಾರೆ, ಅದರ ಅವೇರ್ನೆಸ್ ಕೊಡ್ತಾನೆ ಇರ್ತಾರೆ. ಅಂದರೆ ಹೋದ ಮೇಲೂ ಕೂಡ ಎಚ್ಚರಿಕೆ ತಗೋಬೇಕು ಅಂತಂದರೆ ಇನ್ನೂ ಇರುವಾಗ ನಾವು ಎಷ್ಟು ಎಚ್ಚರಿಕೆ ತಗೋಬೇಕು ಅಂತ ಯೋಚನೆ ಮಾಡಿ. ಹಾಗಾಗಿ ಕೊರೋನಾ ಎಲ್ಲ ಸುದ್ದಿಗಳ ನಡುವೆ, ಈ ಏನು ಹಿಜಾಬ್ ಅನ್ನುವಂಥ ವಿವಾದದ ಸುದ್ದಿ ನಡುವೆ, ಅಥವಾ ಬೇರೆ ಬೇರೆ ಸುದ್ದಿಗಳ ನಡುವೆ, ವಿಧಾನಸೌಧದಲ್ಲಾಗುವಂಥ ಗಲಾಟೆಗಳು, ಕಲಾಪಗಳ ನಡುವೆ ನಾವು ಕೊರೋನಾ ಇಲ್ಲ ಅಂತ ಅಂದ್ಕೊಬಿಟ್ರೆ ತಪ್ಪು. ಇನ್ನೂ ಕೂಡ ಮೆಟ್ರೋದಲ್ಲೂ ಫೈನ್ ಹಾಕ್ತಾರೆ, ಎಲ್ಲಿ ಮಾಸ್ಕ್ ಹಾಕಿಲ್ಲ ಅಂದರೆ ಮತ್ತೆ ಮಾರ್ಷಲ್ಸ್ಗಳು ನಿಮಗೆ ಫೈನ್ ಹಾಕ್ತಾರೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರೋಣ, ಫೈನ್ ಹಾಕೋದಿಕ್ಕಲ್ಲ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ. ಮತ್ತಷ್ಟು ಇಂಥ ಸುದ್ದಿಗಳನ್ನ ಕರ್ನಾಟಕ ಟಿ ವಿ ಕೊಡ್ತಾನೆ ಇರುತ್ತೆ. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.